ಓ, ಸೀ ಕುಂಬಳಕಾಯಿ ಅಲ್ವಾ? ಏನು ಇದು, ಎಳೆದೋ ಬಲ್ತಿದ್ದೋ? ಇದು ತುಂಬಾ ಎಳೆಯದು, ಇದರಲ್ಲಿ ಬೀಜ ಕೂಡ ತಿನ್ಬೋದು ಮತ್ತೆ ಅದ್ರ ಸಿಪ್ಪೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ, ಅದು ಕಟ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ ಸೀ ಕುಂಬಳಕಾಯಿ ಪೀಸಸ್ನ. ಒಂಚೂರೇ ಚೂರು ತೆಂಗಿನಕಾಯಿ ಹಾಕೋದು ತೋರಿಸಿದ್ದೀನಿ ಇಲ್ಲಿ. ಒಂದು 2 ಟೀಸ್ಪೂನ್ಗಿಂತ ಕಮ್ಮಿ ಹಾಕಿದ್ದೀನಿ. ಈಗ ಏನೇನು ಬೇಕಂತ ಇವಾಗ ನೋಡಿ. ಓ, ಗಾರ್ಡನ್ನಿಂದ ಕಟ್ ಮಾಡ್ತಾ ಇದ್ದೀರಾ? ಆರ್ಗ್ಯಾನಿಕ್ ರೀ ಇದು, ಏನೂ ಹಾಕಲಿಲ್ಲ, ಬರೀ ತರಕಾರಿ ವೇಸ್ಟ್ ಹಾಕಿ ಮಾಡಿರೋದು. ನಮ್ಮ ಮಗನ ಮನೇಲಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಇದು ಎಳೆದು ಅಂತ ನೋಡ್ಬೇಕಾದ್ರೆ ನೀವು ಜಸ್ಟ್ ನಿಮ್ಮ ಉಗುರಿಂದ ಒತ್ತಿದ್ದು ಇದು ಮಾಡಿ ಪ್ರಿಕ್ ಮಾಡಿದ್ರೆ ಸಾಕು, ಅದು ನಿಮ್ಮ ಉಗುರು ಒಳಗೆ ಹೋಗ್ಬೇಕು ಸೀದಾ, ಏನು ಡಿಫಿಕಲ್ಟಿ ಇಲ್ಲದೆ. ಇವಾಗ ನೋಡಿ ಕಟ್ ಮಾಡ್ತಾ ಇದ್ದೀನಿ. ಎಳೆಯದಂದ್ರೆ ಓಫ್ ತುಂಬ ಚೆನ್ನಾಗಿದೆ. ಇದನ್ನ ಇವಾಗ ಅರ್ಧ ಮಾಡ್ಕೊಳ್ಳಿ. ಮತ್ತೆ ಬೀಜ ನೋಡಿ. ಓ, ಬೀಜ ಎಸಿತಿದ್ದೀರಾ ತೆಗೆದು? ಇಲ್ಲ ಇಲ್ಲ, ಬೀಜ ಸಮೇತ ಹಾಕ್ತೀನಿ. ಯಾಕೆ ಗೊತ್ತಾ, ಇದು ಬೀಜ ಸಿಪ್ಪೆ ಸಮೇತ ಹಾಕ್ಬೋದು, ತುಂಬಾ ಎಳೆದಿದು, ತುಂಬಾ ದೊಡ್ಡದಾಗತ್ತೆ. ನಾನು ಆಕ್ಚುಲಿ ಚಿಕ್ಕದಾಗಿರ್ಬೇಕಾದ್ರೆ ತೆಗ್ದಿದ್ದೀನಿ, ನಮಗ್ ಸಿಗೋದಿಲ್ಲ ಅಲ್ವಾ ಮಾರ್ಕೆಟಲ್ಲಿ ಇಷ್ಟು ಚಿಕ್ಕದಾಗಿರೋದು. ಹಾಗಂತ ಮನೇಲಿ ಆಗಿರೋದೇ ತೆಗಿತಾ ಇದ್ದೀನಿ. ಬೀಜ ಸಮೇತ ಯಾಕೆ ಗೊತ್ತಾ ಹಾಕಿದ್ದೀನಿ, ನಾವು ಹೊರಗಡೆ ಒಣಗಿರೋ ಬೀಜ ತಗೊಂಡು ದುಡ್ಡು ಕೊಟ್ಟು ತಿಂತೀವಲ್ರಿ. ಈಗ ನೋಡಿ ಏನೇನು ಬೇಕಂತ ನೋಡೋಣ. 4 ಕಪ್ ಆಗುವಷ್ಟು ಕಟ್ ಮಾಡಿರೋ ಪೀಸಸ್, ಉಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ. ಸ್ವೀಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕ್ತಿವಲ್ಲ ಹಾಗೆ. ಈಗ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಅರಶಿನ ಪುಡಿ ಮತ್ತೆ ಜೀರಿಗೆ, ಹಾಗೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿರೋದು, ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಿಂಗು ಪುಡಿ, ಇಷ್ಟೆಲ್ಲ ಬೇಕು. ಈಗ ಒಂದು ಪ್ಯಾನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ ಇಡಿ. ಕಾದ್ಮೇಲೆ ಅದಕ್ಕೆ 2 ಟೀಯಿಂದ 3 ಟೀಸ್ಪೂನ್ ಎಣ್ಣೆ ಹಾಕಿ ಅದಿವಾಗ ಲೋ ಫ್ಲೇಮಲ್ಲಿ ಹಾಕ್ಕೊಳ್ಳಿ, ಯಾಕಂದರೆ ಕಾದಿದೆ ಅಲ್ವಾ. ಸಾಸಿವೆ ಹಾಕ್ಕೊಳ್ಳಿ, 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ, ಲೋ ಫ್ಲೇಮ್ಗೆ ಹಾಕ್ಬಿಡಿ ಈಗ, ಯಾಕಂದರೆ ಅದು ಚೆನ್ನಾಗಿ ಕಾದಿದೆ, ಬೇಗ ಆಗುತ್ತೆ. 1/2 ಟೀಸ್ಪೂನ್ ಜೀರಿಗೆ ಹಾಕಿ. ಈಗ ಸಾಸಿವೆ ಜೀರಿಗೆ ಸಿಡಿಬೇಕು, ಉದ್ದಿನಬೇಳೆ ಹುರಿಬೇಕು. ನಿಮ್ ಪಾತ್ರೆ ಬಹಳ ಚೆನ್ನಾಗಿದೆ. ಇನ್ನು ಅಲ್ಯೂಮಿನಿಯಮ್? ಅಲ್ಲ ಅಲ್ಲ ಅಲ್ಲ, ಇದು ಕಾಸ್ಟ್ ಐರನ್ ರೀ, ಆದರೆ ಪಾಲಿಷ್ಡು, ತುಂಬ ಚೆನ್ನಾಗಿದೆ ಪಾ. ಇದು ಯುಟೆನ್ಸಿಲ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ, ತುಂಬ ಒಳ್ಳೆ ವರ್ಕ್ ಮಾಡುತ್ತೆ. ಒಂದು ಸತಿ ಹೀಟ್ ಆದಮೇಲೆ ನಿಮಗೆ ಲೋ ಫ್ಲೇಮಲ್ಲೇ ಆಗುತ್ತೆ. ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ಸ್ಪೈಸಿ ಇದೆ ಅದು, ಅದಕ್ಕೆ ಭಾಗ ಮಾಡಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಪೀಸಸ್ ಹಾಕ್ಕೊಳ್ಳಿ, ಒಂದನ್ನು ಮುರಿದು ಹಾಕಿದ್ದೀನಿ. ಇದಕ್ಕೆ ತುಂಬ ಖಾರ ತಗೊಳ್ಳೋದಿಲ್ಲ ಈ ಉಪ್ಕರಿಗೆ, ಪಲ್ಯ ಇದು. ಹಾಗೆ ಒಂದು ಪಿಂಚು ಅರಶಿನ ಪುಡಿ ಮತ್ತು 1/2 ಟೀಸ್ಪೂನು ಹಿಂಗು ಪುಡಿ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಆಯ್ತಲ್ಲ. ಇದನ್ನು ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಅದರಲ್ಲಿ ಹಾಕಿರೋದೆಲ್ಲ ಚೆನ್ನಾಗಿ ಹುರಿದು ಬರಬೇಕು. ಈಗ ಅದಕ್ಕೆ ನಾವು ಕಟ್ ಮಾಡಿ ಇಟ್ಟಿದ್ದೀವಲ್ಲ ಕುಂಬಳಕಾಯಿ, ಸೀ ಕುಂಬಳಕಾಯಿ, ಅದನ್ನು ಹಾಕಿ. ನೀವು ಸಿಪ್ಪೆ ಸಮೇತ ಹಾಕಿದಿರಿ, ಬೀಜ ತಿನ್ಬಹುದು ಅಂತ ಹೇಳ್ತೀರಿ. ಮಕ್ಕಳು, ಡಯಾಬಿಟಿಕ್ ಪೇಷಂಟ್ ಏನಾದ್ರೆ ತಿನ್ಬಹುದಾ? ಓ ಖಂಡಿತ ತಿನ್ಬೋದು, ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ನಾವು ಮ್ಯಾನೇಜ್ಮೆಂಟ್ ಮಾಡುತ್ತೆ. ಉಪ್ಪು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು. ಮತ್ತೆ ಬಿ ಪಿ ರೆಗ್ಯುಲೇಟ್ ಮಾಡುತ್ತೆ, ಶುಗರು ಶುಗರ್ ಕೂಡ ನಿಮಗೆ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಬ್ಲಡ್ ಶುಗರು. ಹೀಗೆ ಇವಾಗ ಒಂದು ಮಿಕ್ಸ್ ಕೊಡಿ, ಮತ್ತೆ 3 ರಿಂದ 4 ನಿಮಿಷ ತನಕ ಲೋ ಫ್ಲೇಮಲ್ಲೇ ಕುಕ್ ಮಾಡಬೇಕಿದು. ಅರೆ, ನೀವು ನೀರೇ ಹಾಕ್ಲಿಲ್ಲ? ಇದಕ್ಕೆ ನೀರೇ ಬೇಕಂತಿಲ್ಲ, ಅದರಲ್ಲಿ ತುಂಬಾ ಮಾಯಿಶ್ಚರ್ ಇದೆ ನೋಡಿ, ನಾನು ನೀರು ಹಾಕಿಲ್ಲ, ಏನು ಹಾಕಿಲ್ಲ. ಇದು ಕುಕ್ ಆಗ್ಬೇಕಾದ್ರೆ ನೋಡಿ ನೀರು ಬಿಟ್ಬಿಟ್ಟಿದೆ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನೋಡಿ ಕುಕ್ ಆಗಿದೆಯಾ ಅಂತ ಒಂದು ಸತಿ ಅದು ಸೌಟಿಂದ ನೋಡಿ, ಜಸ್ಟ್ ಇದು ಮಾಡೋಣ, ಕುಕ್ ಆಗಿದೆ ಆಲ್ರೆಡಿ. ಬಟ್ ಇನ್ನೊಂದು ನಿಮಿಷ ತನಕ ಕವರ್ ಅಂಡ್ ಕುಕ್ ಮಾಡಬಹುದು ನಾವು, ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಪ್ರಿಯರ್ ಅಲ್ವೇ ನಾವು. ನೀವು ಎಲ್ಲದಕ್ಕೂ ತೆಂಗಿನಕಾಯಿ ಹಾಕ್ತಾ ಇದ್ರಿ. ಈಗ ತೆಂಗಿನಕಾಯಿ ತಿಂದೇ ಇದ್ದವ್ರು ನಾವೇನ್ ಮಾಡ್ಬೇಕು? ಶೇಂಗಾ ಬೀಜ ಪುಡಿ ಹಾಕ್ಬೋದಾ? ಹಾಕ್ಬೋದು ನೀವು ಹುರಿದಿದ್ದು ನೆಲಕಡಲೆ ಬೀಜದ ಪುಡಿನೂ 1-2 ಟೀಸ್ಪೂನ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಖಂಡಿತ ಹಾಕ್ಬೋದು. ಈಗ ಕವರ್ ಅಂಡ್ ಕುಕ್ ಮಾಡಿ 1 ನಿಮಿಷ ಮಾಡಿದ್ರೆ ಸಾಕು, ಯಾಕಂದ್ರೆ ತೆಂಗಿನಕಾಯಿ ಹಾಕಿದ್ಮೇಲೆ ನಾವು ಕುಕ್ ಮಾಡದೆ ಇದ್ರೆ ಉಳಿದಿದ್ದು ಉಪ್ಪು ಕರಿ ಹಾಳಾಗುತ್ತೆ, ಅದೇ ಪರ್ಪಸ್ ಇದು. ಇವಾಗ ಜಸ್ಟ್ ಕವರ್ ಅಂಡ್ ಕುಕ್ ಮಾಡೋದಷ್ಟೇ. ಇವಾಗ ಒಂದು ಮಿಕ್ಸ್ ಕೊಡಿ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. ಕುಕ್ ಆಗ್ಬಿಟ್ಟಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ, ಹಿಸ್ಕೋಗ್ಬಿಟ್ಟಿದೆ ಎಲ್ಲ. ಈಗ ರೆಡಿ ಆಯ್ತು ನಿಮಗೆ ಸೀ ಕುಂಬಳಕಾಯಿ ಉಪ್ಪು ಕರಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಇದನ್ನ ಬೇಳೆ ಮತ್ತೆ ಅನ್ನದ ಜೊತೆ ಎಂಜಾಯ್ ಮಾಡ್ಲಿಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಹಾಗೇನೂ ತಿನ್ಬಹುದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.